and Subhavi. Hey, gun is too? I don't remember. Gun matra kondu. सौपर्णिक अनो कथेन कंटिन्यू ಮಾಡೋಣ ಅತ್ತೆ ಹಾಗೆ ನನ್ನ ಹತ್ರ ಚಾಲೆಂಜ್ ಮಾಡಿದ್ರು ನಾನು ಹುಡುಕಾಡದೆ ನೀವೇ ಸೌಪರ್ಣಿಕ ಅಂತ ಗೊತ್ತಾಗ ಹೊತ್ತಿಗೆ ಆಲ್ರೆಡಿ ಮದುವೆ ಡೇಟ್ ಫಿಕ್ಸ್ ಆಗಿಬಿಟ್ಟಿತ್ತು ಹೌದು ಸೌಪರ್ಣಿಕ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಕೇಳಿದೆ ಹೇಳಲೇ ಇಲ್ಲ ಪಾಪ ನಿಮಗೆ ಸುಳ್ಳು ಹೇಳಕ್ಕೂ ಬರಲ್ಲ ಸುಳ್ಳು ಮುಚ್ಚಿಟ್ರೆ ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತೆ ಯಾಕಂದ್ರೆ ನಿಮ್ಮ ಮುಖನೇ ಹೇಳ್ತಿದೆ ನಿಮಗೇನೋ ಗೊತ್ತಿದೆ ಅಂತ ಆದರೆ ಗೊತ್ತಿಲ್ಲ ಅನ್ನೋದೇ ಸರಿಯಾದ ಉತ್ತರ ಸರಿ ಹೋಗ್ಲಿ ಬಿಡಿ ನಿಜ ಹೇಳಬೇಕು ಅಂದ್ರೆ ಈ ರಹಸ್ಯ ಗೊತ್ತಿದ್ದು ದೊಡ್ಡತೆ ಮತ್ತೆ ಹರ್ಷನ್ ಮಾತ್ರ ಸೌಪರ್ಣಿಕನ ಹುಡುಕೊಂತ ದೊಡ್ಡತೆ ಹೇಳ್ತಿದ್ರು ಸೌಪರ್ಣಿಕ ಸಿಕ್ಕಿದ್ಲು ಅಂತ ಹರ್ಷ ಹೇಳ್ತಿದ್ರು ಆದರೆ ಈ ಸೌಪರ್ಣಿಕ ಹಿಂದಿನ ಸೀಕ್ರೆಟ್ ಮಾತ್ರ ಗೊತ್ತಿರಲಿಲ್ಲ ಈಗಲೂ ಗೊತ್ತಿಲ್ಲ ಈ ಸೌಪರ್ಣಿಕನ ಸೀಕ್ರೆಟ್ ಬಾಯ್ ಬಿಡ್ದೇನೆ ದೊಡ್ಡತೆ ತೀರ್ಕೊಂಡ್ರು इवत्तु अदेन गोत्तिल्ल ई पिस्तल हिडकोंडु नानू हर्ष गलाटे माडिद मात्र दोड्ड हिस्ट्री इष्टेना अथवा बेरे एनादरू हेळिद्ला नाविब्बरू लांग ड्राइव होग्तिद्द टाइम अल्ली नीवु ननगे ओंदु मातु हेळिद्री हर्ष नेनपिद्या ननगे मदुवे इष्ट इल्ल हागे ननगे सिगरेट के डिवोर्स कोडक्के इष्ट इल्ल अंत हेळिद्री मत हेग लव माडिद्री अदल्ल हळे कथे अद हागल्ल रत्नमाला मैडम गे नी मदुवे आगिद्दु तुम्बा खुशी इत्तु अदु अल्लदे ताव इष्टपट्टु यार हेसरिगे प्रॉपर्टी बरेदिद्रो अवरन्ने नीवु प्रीतिसि मदुवे आगिद्दु इन्ना खुशी इत्तु नोडि अम्मम्म यावदो स्कीम माडि भूवी जोते नन्न मदुवे माडिसिद्रु अन्नो तारा माताडबेडि नाने अल्लि इद्दिद्दन्नो कारणक्के एनानू हेळबेडि ಹೌದು ಇದನ್ನೆಲ್ಲ ನಿಮಗೆ ಹೇಳ್ತಾಳ ಮಾಮ ನಿಮ್ಮ ಪ್ರಕಾರ ಅಮ್ಮಮ್ಮನಿಗೆ ಹರ್ಷನ್ಗಿಂತ ಸೌಪರ್ಣಿಕಾ ಮೇಲೆ ಜಾಸ್ತಿ ಪ್ರೀತಿ ಇಡಿ ಲೈಫ್ ಅಲ್ಲಿ ಗಳಿಸಿರೋ ಪ್ರಾಪರ್ಟಿನ ಸೌಪರ್ಣಿಕಾ ಹೆಸರು ಬರೆದಿರೋ ಅಮ್ಮಮ್ಮ ಇದ್ದಕ್ಕಿದ್ದಾಗೆ ಸಾಯೋ ಮೊದಲು ದುಃಖ ಎಲ್ಲ ನಿಮ್ಮತ್ರ ಯಾಕೆ ಹೇಳ್ಕೊತಾಳೆ ಅಂದ್ರೆ ಆ ಟೈಮ್ ಅಲ್ಲಿ ಯಾರು ಇರಲಿಲ್ಲ ಹರ್ಷ ನೀವೇ ಹೇಳಿದ್ರಲ್ಲ ರತ್ನಮಾಲಾ ಮೇಡಮ್ ನಿಮ್ಮ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ರು ಅಂತ ಅವ್ರಿಗೆ ಅಲ್ಲಿ ಬರೋ ಹತ್ರ ಹೇಳ್ಕೊತಾ ಇದ್ದೀನಿ ಅನ್ನೋದಕ್ಕಿಂತ ತಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳ್ಕೋಬೇಕು ಅಂತ ಇತ್ತು ಅನ್ಸುತ್ತೆ ಅದು ಅಲ್ಲದೆ ಮಗನ ಮೇಲೆ ನಂಬಿಕೆ ಇಲ್ಲದೆ ಬೇರೆಯವರು ಪ್ರಾಪರ್ಟಿ ಕೊಟ್ಟು ಮಗನ್ನ ಮನೆಯೊಳಗಿನ ಮಾಡಿಬಿಟ್ಟೆ ಅನ್ನೋ ಗಿಲ್ಟ್ ಕೂಡ ಇರ್ಬೋದಲ್ವಾ ಹರ್ಷ ಮೋಸ್ಟ್ಲಿ ನೀವು ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ಕೊತಿದ್ರೇನೋ ಅಥವಾ ಭುವಿ ಇದ್ದಿದ್ರೆ ಭುವಿ ಹತ್ರ ಹೇಳ್ಕೊತಿದ್ರೇನೋ ಆದರೆ ಆ ಟೈಮ್ ಅಲ್ಲಿ ನಾನಿದ್ದೆ ನನ್ನ ಹತ್ರ ಹೇಳ್ಕೊಂಡ್ರು ಬಟ್ ಇಟ್ ವಾಸ್ ಟೂ ಮಚ್ ಫಾರ್ ಮಿ ನನಗೆ ಇದು ಯಾವುದೂ ಗೊತ್ತೇ ಇರಲಿಲ್ಲ ನನ್ನ ಪ್ರಕಾರ ನೀವು ಅವ್ರಿಗೆ ಮುದ್ದಿನ ಮಗ ಭವಿ ಮುದ್ದಿನ ಸೊಸೆ ಅಷ್ಟೇ ಅಂಥದ್ರಲ್ಲಿ ಇದು ಯಾವ ಪ್ರಾಪರ್ಟಿ ಬಿಲ್ ಬಗ್ಗೆ ಹೇಳ್ತಿದ್ದಾರೆ ಅಂತ ನನಗೆ ಶಾಕ್ ಆಯಿತು ಕೊನೆಗೆ ಆಸ್ತಿನೆಲ್ಲ ಸೌಪರ್ಣಿಕ ಹೆಸರಿಗೆ ಬರೆದಿದ್ದೀನಿ ಅಂತ ಹೇಳಿದಾಗ ನನಗೇನು ಹೇಳಬೇಕು ಗೊತ್ತಾಗಲಿಲ್ಲ ಹೌದು ಅವರು ನಮ್ಮನ್ನ ಹೊರಗಡೆ ಹೋಗಕ್ಕೆ ಬಿಡ್ತಿರ್ಲಿಲ್ಲವಲ್ಲ ಮತ್ತೆ ನೀವೇ ಕಲ್ಕೋದ್ರಿ ಹೇಗೆ ಹೋದ್ರಿ ಅದು ನನಗೂ ಗೊತ್ತಿಲ್ಲ ಆ ಮೂಮೆಂಟಲ್ಲಿ ಏನೋ ಅನ್ನಿಸ್ತು ರತ್ನಮಾಲಾ ಮೇಡಮ್ನ ನೋಡ್ಕೊಂಡು ಬರಬೇಕು ಅನ್ನಿಸ್ತು ಅದೇನೋ ಸಿಕ್ಸ್ ಸೆನ್ಸ್ ಅಂತಾರಲ್ಲ ಹಾಗೆ ಆದರೆ ಹೀಗೆ ರತ್ನಮಾಲಾ ಮೇಡಮ್ ನನ್ನನ್ನು ಕರೆದು ಅವ್ರು ಕೊನೆ ಮಾತು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದು ಯಾವುದೂ ನಾನು ನಿಮ್ಗೆ ಹೇಳಬಾರ್ದು ಅಂತ ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡಿದ್ದೆ ಲಾಸ್ಟಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ ಅಂತ ಗೊತ್ತಾಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದು ಹೇಗೋ ಅದು ಎಲ್ರಿಗೂ ಗೊತ್ತಾಯಿತು ಇವಾಗ ಎಲ್ಲನೂ ಹೇಳಬೇಕಾಯಿತು ಐ ಆಮ್ ರಿಯಲಿ ಸಾರಿ ಹರ್ಷ ಒಂದಿನ ರತ್ನಮಾಲಾ ಮೇಡಮ್ ಬಾಯಲ್ಲಿ ಅವ್ರ ಮಗನ ಬಗ್ಗೆ ಇಂಥ ಮಾತು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಅದರಲ್ಲೂ ತಮಗಿಂತ ಸೌಪರ್ಣಿಕ ಮೇಲೆ ಇಷ್ಟೊಂದು ನಂಬಿಕೆ ಇರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಕೊನೆಗೂ ನೀವು ಈ ಪ್ರಾಪರ್ಟಿನೆಲ್ಲ ಭವ್ಯ ಹೆಸರು ಬರ್ದಿರೋದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಲೇ ಇಲ್ಲ. ಇವರು ಯಾಕೆ ಫೋನ್ ಮಾಡ್ತಿದ್ದಾರೆ? ಯಾರು ಕಾಲ್ ಮಾಡ್ತಿರೋದು? ಒಂದು ನಿಮಿಷ, ನೀವಾ? ನೀವೇನ್ ಮಾಡ್ತಿದ್ದೀರಾ ಇವ್ರ ಜೊತೆ? ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಹಾಗೆ ಕೇಳ್ತಿದ್ದೀರಾ? ಬನ್ನಿ, ಪರವಾಗಿಲ್ಲ, ಇವರು ನಮ್ಮವರೇ, ಬನ್ನಿ ಕೂತ್ಕೊಳ್ಳಿ. ಬೇಡ ಬೇಡ, ಪರವಾಗಿಲ್ಲ, ಮೈಸೂರಿಗೆ ತಾನೆ, ನಾನು ಇಲ್ಲ ಬಸ್ಸಿಗೆ ಹೋಗ್ತೀನಿ. ಕರೀತಿದ್ದೀನಲ್ಲ, ಬನ್ನಿ ಕೂತ್ಕೊಳ್ಳಿ. ಹಾ, ಇವ್ರು ಹರ್ಷ ಅವ್ರ ತಮ್ಮನ ಹೆಂಡತಿ, ಆದ್ರೆ ನನ್ಗಿಂತ ಮೊದಲು ಸೊಸೆಯಾಗಿ ಬಂದವರು. ಹಾಗಾಗಿ ಒಂದ್ ರೀತಿಲಿ ಅವ್ರ ಮನೆ ಅಕ್ಕ ಆಗ್ತಾರೆ, ಇನ್ನೊಂದ್ ರೀತಿ ನನ್ ತಂಗಿ ಆಗ್ತಾರೆ. ಓ, ಹಾಗಿದ್ರೆ ಹರ್ಷ ಅವ್ರ ಮದ್ವೆ ಆಗಿರೋ ಅನ್ಲಕ್ಕಿ ಹುಡುಗಿ ನೀವೇನಾ? ಸಾರಿ, ಐ ಮೀನ್ ಅಂದ್ರೆ ನಂಗೆ ಹಾಗೆ ಹೇಳೋ ಇಂಟೆನ್ಷನ್ ಇರಲಿಲ್ಲ, ಬಾಯಿ ತಪ್ಪು ಹೇಳ್ಬಿಟ್ಟೆ. ನಾನೇನೋ ಹೇಳೋದಕ್ಕೆ ಹೊಟ್ಟಿದೆ, ಅಂದ್ರೆ ನೀವು ಹರ್ಷ ಅವ್ರನ್ನ ಮದುವೆ ಆಗಿರೋ ಸೌಪರ್ಣಿಕ ಅಂತ. ಆಗ್ಲೇ ಬೇಕು ಬೇಕು ಅಂತ ಕಾರ್ ಒಳಗಡೆ ಇಟ್ಕೊಂಡಿಲ್ಲ, ಕಾರಿಂದ ಇಳಿಸ್ಕೊಂಡ್ ಬರ್ಲಿಲ್ವಾ? ಅಮ್ಮ, ನಾನ್ ತರ್ತೀನಿ. ಬೇಡ ಬೇಡ, ನಾನೇ ಹೋಗ್ತಿರ್ತೀನಿ, ನೀ ಇಲ್ಲೇ ಇರು. ಯಾಕೆ? ನಾನ್ ಬಂದ್ರೆ ಏನ್ ತೊಂದ್ರೆ? ನಾನು ಬರ್ತೀನಿ. ಬೇಡ ಅಂತ ಹೇಳಿದ್ದಲ್ಲ, ಇವತ್ತಾದ್ರು ನಾನು ಮಾತು ಕೇಳು, ನಾನೇ ಹೋಗ್ತಿರ್ತೀನಿ. ಬಾ, ನಾನು ಬರ್ತೀನಿ. ಸುಚಿ ಬಾ ಅಮ್ಮ, ನಾನು ಹೇಳಿದ್ ಕೇಳಿಲಿ. ಸುಚಿ, ನನ್ ಮಾತು ಕೇಳು, ನೀನ್ ಅಲ್ಲೇ ಇರೋ, ನಾನು ಹೋಗಿ ತಗೋಬರ್ತೀನಿ. ಕಾರ್ ಎಲ್ಲ ಟ್ರೆಜರ್ ಇಟ್ಟಿದ್ಯಾ? ಕಾರ್ ಹತ್ರ ಬರಕ್ಕೂ ಬಿಡ್ತಿಲ್ವಲ್ಲ ನೀನು? ನೀನು ಅಧಿಕ ಪ್ರಸಂಗಿ, ಅದ್ಯಾಕೆ ಇದ್ಯಾಕೆ ಅಂತೆಲ್ಲ ಕೇಳ್ತಾ ಇರ್ತೀಯ. ನೀನ್ ಅಲ್ಲೇ ಇರೋ ಅಂತ ಹೇಳಿದ್ನಲ್ಲ. ಬಾಮ, ಅಮ್ಮ ಇಷ್ಟು ದೊಡ್ಡ ಬ್ಯಾಗ್ ಯಾಕೆ ತಂದಿದ್ಯಾ? ಏ, ಅದೆಲ್ಲ ಏನಿಲ್ಲ ಬಿಡ. ಅಮ್ಮ ಫುಲ್ ಡೌಟ್ ಫುಲ್ ಆಗಿ ನಡ್ಕೊಳ್ತಿದ್ಯಾ, ಈ ಬ್ಯಾಗ್ ಯಾಕೆ ತಂದಿದ್ಯಾ? ನನ್ನೇನ್ ಕೇಳ್ತೀಯಾ, ನಿಮ್ಮ ಅಪ್ಪನ ಕೇಳಿ ನಡಿ. ಬಾ, ಸಾರಿ, ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ. ನಿಜವಾಗ್ಲೂ ಕೋಪದಲ್ಲಿ ಹಾಗನ್ಬಿಟ್ಟೆ. ನೀವು ತುಂಬಾ ಒಳ್ಳೆಯವರು, ನಿಮಗೆ ನಾನು ಕೆಟ್ಟದ್ದು ಹೇಗೆ ಬಯಸ್ಲಿ? ನೀವು ನನ್ಗೆ ಆಶ್ರಯ ಕೊಟ್ಟಿದ್ದೀರಾ, ಉಳಿಸ್ಕೊಂಡಿದ್ದೀರಾ, ನಿಮಗೆ ಎಷ್ಟು ಥ್ಯಾಂಕ್ಫುಲ್ ಇದ್ರೂ ಕಮ್ಮಿನೇ. ಪರವಾಗಿಲ್ಲ, ನಮ್ಮ ಮದುವೆ ಕರಿಬೇಕು ಅಂತ ನಿಮಗೆ ಫೋನ್ ಮಾಡಿದ್ದೆ, ಆಗ ನಿಮ್ಮ ಫೋನ್ ಬಂದಾಗಿತ್ತು. ಸಾರಿ, ದಯವಿಟ್ಟು ಹಾಗೆ ಅಂದ್ಕೋಬೇಡಿ. ಈ ಗಲಾಟೆ ಆದಮೇಲೆ ನನ್ನ ನಂಬರೇ ಚೇಂಜ್ ಮಾಡಿಬಿಟ್ಟೆ. ಓ ಹೌದಾ, ಇರಲಿ ಬಿಡಿ. ಆದರೆ ನನಗೊಂದು ಮಾತು ಹೇಳಿ, ಕುತೂಹಲಕ್ಕೆ ಅಂತ ಕೇಳ್ತಿಲ್ಲ. ಒಂದು ಕಡೆಯಿಂದ ಸಂತೋಷ, ಇನ್ನೊಂದು ಕಡೆಯಿಂದ ಹೆದರಿಕೆ. ಒಂದಿನ ಹರ್ಷ ಅವ್ರ ಮನೆಗೂ ಬಂದೆ, ಯಾಕಿಷ್ಟು ರಾಯಲ್ ಟ್ರೀಟ್ಮೆಂಟ್ ಅಂತ ಕೇಳಿದೆ, ಆದರೆ ಅವ್ರೇನೂ ಹೇಳಲೇ ಇಲ್ಲ. ಅವತ್ತೇ ಸಾನಿಯಾ ಕೂಡ ಸಿಕ್ಕಿದ್ರು. ಅವ್ರಿಗೆ ನನ್ನ ಹೆಸರು ಸೌಪರ್ಣಿಕ ಅಂತ ಗೊತ್ತಾಗಿ ಅಲ್ಲಿ ಇಲ್ಲಿ ಸಿಕ್ಕು ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾರಿ, ಇವಾಗ ನೀವು ಹರ್ಷ ಅವ್ರ ಹೆಂಡತಿ, ಹತ್ರ ಎಲ್ಲ ಹೀಗೆಲ್ಲ ಹೇಳಬಾರ್ದು. फैमिली हुली हिंडदंग आगुत्ते आदरे अर्धंबर्ध हेळिद्रू चेन्नागिरल्ल नन्ना हर्ष अवरु गर्लफ्रेंड ತರ ಟ್ರೀಟ್ ಮಾಡಿದ್ರು ನಾನು ಎಂತ ಸ್ಟುಪಿಡ್ ನೋಡಿ ಇದೆಲ್ಲ ಬೇಡ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮೈಸೂರಿಗೆ ಹೊರಟು ಹೋಗ್ಬಿಡಬಹುದಿತ್ತು ನಾನು ಹೋಗಲಿಲ್ಲ ಇಲ್ಲೇ ಇದ್ದೆ ಅಲ್ಲೇ ಗ್ರಹಚಾರ ಕೆಡ್ತು ಮುಂದೇನಾಯ್ತು ಹೇಳಿ 18ನೇ ತಾರೀಖು ಇರಬೇಕು ಹರ್ಷ ಅವರು ಇದ್ದಕ್ಕಿದ್ದಂತೆ ಕಾಲ್ ಮಾಡಿ ಮೈಸೂರಿಗೆ ಹೊರಡಿ ಹೊರಡಿ ಅಂತ ಕೂತ್ಕೊಂಡ್ರು ಅದನ್ನ ಬಲವಂತ ಮಾಡೋ ತರ ನಾನು ಯಾಕೆ ಅಂತ ಕೇಳಿದ್ರು ಹರ್ಷ ಅವರು ಹೇಳಲಿಲ್ಲ सरी ಹೊರಡ್ತೀನಿ ಅಂತ ಹೇಳಿ 19ನೇ ತಾರೀಖು ಹೊರಟೆ ಆದ್ರೆ ಅವತ್ತೇ ನಾನು ಕಿಡ್ನಾಪ್ ಆಯ್ತು ಅವತ್ತು ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಸತ್ತೇ ಹೋಗ್ತಾ ಇದ್ದೆ ಆದ್ರೆ ಮುಂದೆ ಏನಾಯ್ತು ಅಂತ ನಿಮಗೆ ಗೊತ್ತು ಹರ್ಷ ಅವರು ನಿಮ್ಮ ಮೈಸೂರಿಗೆ ಹೋಗೋ ಅಂತ ಯಾಕೆ ಹೇಳಿದ್ರು ಗೊತ್ತಿಲ್ಲ ಸ್ಟ್ರೇಂಜ್ ಆಗಿತ್ತು ಸೌಪರ್ಣಿಕ ನೀವಲ್ಲ ನಿಜವಾದ ಸೌಪರ್ಣಿಕ ಅಂದ್ರೆ ನನಗೆ ಬೇಕಾಗಿರೋ ಸೌಪರ್ಣಿಕ ಸಿಕ್ಕಿದರೆ ನೀವು ಹೊರಡಿ ಅಂತ ಹೇಳಿದ್ರು ನನ್ನ ದೂರ ಮಾಡೋ ತರ ಮಾತಾಡಿದ್ರು और एक बेकागिरो सौपर्णिका नानल्ल अंत गोत्तागिद तक्षण और माताडो टोने बदलागिबिड्तु एष्टु रूडागि माताडिद्रु गोत्ता हर्ष अवरिगे बेकागिरो सौपर्णिका सिक्किद्लु अंत हेळिद्रा हौदु यारो निम्मन्न अपहरण माडिद्दु ಏಪ್ರಿಲ್ 19 क्के अंद्रे हौदु अवत्तु हिंदिन दिन ईवनिंग हर्ष अवर कॉल माडि ननगे बेकागिरो सौपर्णिका सिक्किद्लु अंत हेळिद्रु सौपर्णिका 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 इल्वा अंत हेळि मद्लु याके अंत केळ्तीरल्ल इरुत्ते एरडु हेसरु आद्रे सौपर्णिका अन्नो हेसरु एरडने हेसरागि अदु यारिगू गोत्तिल्लदे चेचे अवस्थे बेड हौदु सौपर्णिका अंद्रे अदेनष्ट आसक्ति ಏನ್ ಹೇಳ್ತೀರಾ ಅಷ್ಟೊಂದು ಇಂಟರೆಸ್ಟಿಂಗ್ ಹೆಸರು ಅದು ಹೊರಗಡೆ ಯುದ್ಧನೇ ನಡೆಯುತ್ತಿದೆ ನೀವು ನೋಡಿದ್ರೆ ಮನೆ ಆರಾಮಾಗಿದ್ದೀರಾ ಹೋಗಿ ಓಡೋಣ ಹೋಗಿ ಹಾ ಓಡೋಣ ಅಂದೆ ಹಾ ಓಡೋಣ फोन नानागले बर्तिदारंते हौदा सरी आई एम सारी हर्ष नानु इदन्नेल्ल निम्म हत्र हेळबारदु अंद्कोंडिद्दे नीवु फोर्स माडिद्रिंद हेळबिट्टे दयविट्टु इदन्नेल्ल इल्ले मर्तुबिडि अम्मम्म हेळिरो कोने मातन्न मरेयोदु हेगे बेरे एनू बेड अवत्तु नीविरो जागदल्लि नानु इरबारदागित्ता ಅಮ್ಮ ಎಷ್ಟು ಸಲ ಏನೋ ಹೇಳಬೇಕು ಅಂತ ಹೇಳ್ತಾನೆ ಇದ್ಲು ಆ ಹೇಳಬೇಕಾಗಿರೋದನ್ನ ನಾನು ಹೇಳಬಹುದಿತ್ತಲ್ಲ ಅಂತ ಬೇಜಾರಷ್ಟೇ ನಾನು ಮಗನಾಗಿ ಬೇರೆ ಮೂಲಕ ಕೇಳಿಸ್ಕೊಳ್ಳೋದಕ್ಕೆ ಇಲ್ಲಿ ನೋವಾಗುತ್ತೆ मन बर अंत बेरे कड़े उलियोदे निम्बिब्रिगेन तले कट्टिद्या मक्कळु अंत नाविदीवि नम्मन्न बिट्टु एल्ल होग्तीरा अय्यो नंदेनिल्लप्प एल्ल इवळदे बेरे मने माड्ताळंते नोडु याकम्म ई वयस्सल्लि बेरे मने माड्तीया सानिया माताडबेकागिरो मातिदु नन्नन्न एनो केळ्तीरा निम्म अप्पन केळि हेगे नंदे एनु तप्पे इल्ल अन्नो ತರ ನಿಂತಿದ್ದಾರೆ ನೋಡಿ ಹಾಗಂತ ಬೇರೆ ಮನೆ ಮಾಡ್ತೀನಿ ಅಂದ್ರೆ ಹೇಗಮ್ಮ ನಿನಗೇನು ಗೊತ್ತಿಲ್ವಾ ನೀನು ದೊಡ್ಡೋಳು ಕಣೆ ಯೋಚನೆ ಮಾಡು ಪ್ರತಿ ಸಲ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದಾಗ ನಿಮ್ಮ ಅಪ್ಪ ರಗಳೆ ಮಾಡ್ತಾರೆ ಆಸ್ತಿ ಪಾಲ್ ಮಾಡಬೇಕು ಅಂತ ಗಲಾಟೆ ಮಾಡ್ತಾರೆ ಎಲ್ಲರಿಗೂ ಹಿಂಸೆ ಕೊಡ್ತಾರೆ बरी ग्रूप फोटोगोस्कर एलू नग्तिरबेकु अन्नोदु अक्कर आसे आगिरलिल्ल निजवाग्लू एल्लारू ಒಟ್ಟಿಗೆ ಇರಬೇಕು ಸಂತೋಷವಾಗಿ ಇರಬೇಕು ಅನ್ನೋದು ಅವರ ಆಸೆ ಆಗಿತ್ತು ಆದರೆ ನಿಮ್ಮ ಅಪ್ಪಂಗೆ ಅದೆಲ್ಲ ಅರ್ಥ ಆಗುತ್ತಾ ಅಕ್ಕ ಇರೋವರೆಗೆ ಕಾಟ ಕೊಟ್ಟರು ಈಗ ಹರ್ಷ ಮೂವಿ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ ಇಲ್ಲ ಆಗಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಇಲ್ಲ ಇದೇ ನದಿಯಲ್ಲಿ ಬಿದ್ದು ಬಿಡ್ತೀನಿ ಅಕ್ಕ ಹೋಗಿ ನೆಮ್ಮದಿ ಸಿಗೋ ಜಾಗಕ್ಕೆ ಹೋಗಿ ಸೇರ್ಕೊಂಡ್ರಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ನನಗೂ ವಯಸ್ಸಾಯ್ತು ಮಾ ಅಮ್ಮ ಚಿಕ್ಕಮ್ಮ ಯಾಕೆ ಕಳ್ತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಚಿಕ್ಕಮ್ಮ ನೀವು ಅಮ್ಮಮ್ಮನ ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ ನಮಗೂ ಗೊತ್ತು ಹಾಗಂತ ಎಲ್ಲರ ಜೊತೆ ಮುಗ್ದೋಗಲ್ಲ ಚಿಕ್ಕಮ್ಮ ಲೈಫ್ ಮಸ್ಟ್ ಗೋ ಆನ್ ಮುಂದೇನು ಅಂತ ನೋಡಲೇಬೇಕು ಯಾಕೆ ನಿಲ್ಸೋದು ಹೇಳಿದ್ರಿ ನೀವು ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀರಾ ನಾನು ಮೈಸೂರು ಆನ್ ದ ವೇ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಲ್ಲೇ ಬಸ್ ಸಿಗುತ್ತೆ ನಾನು ಹೋಗ್ತೀನಿ ನಿಮ್ಗೆ ಸಮಯ ಇದೆ ಅಂದ್ರೆ ಒಂದು ಮಾತು ಹೇಳಲಾ ನಾವೆಲ್ಲರೂ ರತ್ನಮ್ಮ ನಸ್ತಿ ಬಿಡಕ್ಕೆ ಹೋಗ್ತಿದ್ದೀವಿ ನೀವು ನಮ್ಮ ಜೊತೆಗೆ ಬನ್ನಿ ಸಾರಿ ಅವ್ರು ತೀರ್ಕೊಂಡ್ರು ಅಂತ ಪೇಪರಲ್ಲಿ ಓದಿದೆ ಬೇಜಾರಾಯಿತು ಅವ್ರಿಗೆ ತುಂಬ ಹೆಸರಿದೆ ನನ್ನ ಕೂಡ ತುಂಬ ಕೇರ್ ಮಾಡಿದರು ಆದರೆ ಅವತ್ತು ನಿಮ್ಮ ಮನೇಲಿದ್ದಾಗ ರತ್ನಮಾಲಾ ಮೇಡಮ್ ಹತ್ರ ಜಗಳ ಮಾಡಿದೆ ನಿಮಗೆ ಗೊತ್ತಲ್ಲ ಅದು ಒಬ್ರು ತೀರ್ಕೊಂಡ್ಮೇಲೆ ಪಶ್ಚಾತ್ತಾಪ ಆಗಲಿ ಕೋಪ ಆಗಲಿ ಇಟ್ಕೋಬಾರ್ದು ಬಿಡಿ ಅವ್ರ ಸಂಸ್ಕಾರಕ್ಕಂತೂ ನೀವು ಬರೋದಕ್ಕೆ ಅವಕಾಶ ಆಗಲಿಲ್ಲ ಈಗ ಆಸ್ತಿ ಬಿಡಕ್ಕೆ ಹೋಗ್ತಿದ್ದೀವಿ ಸಮಯ ಇದ್ರೆ ನೀವು ನಮ್ಮ ಜೊತೆಗೆ ಬನ್ನಿ ಹೌದು ನನಗೂ ಹಾಗೆ ಅನ್ಸುತ್ತೆ ಅವರಂತ ಲೇಡಿ ಆಗಿದ್ರಿಂದಲೇ ಜಗಳ ಮಾಡಿದಕ್ಕೆ ನನಗೂ ಬೇಜಾರಾಗುತ್ತೆ ರತ್ನಮಾಲಾ ಮೇಡಮ್ ಅವ್ರು ಆಸ್ತಿ ಬಿಡೋದಕ್ಕೆ ನನ್ನನ್ನು ಕರೀತಾ ಇದ್ದೀರಾ ನನಗಿಲ್ಲ ಅಂತ ಹೇಳಕ್ ಮನ್ಸಾಗ್ತಾ ಇಲ್ಲ ಅವ್ರೇನು ನನಗೆ ಅನ್ಯಾಯ ಮಾಡಿದ್ದಾರೆ ನಾನು ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅನ್ನ ತಂದಿದ್ದೀನಿ ಅಂದ್ರೆ ಭುವಿ ನಿಮಗೆ ಸೌಪರ್ಣಿಕ ಕತೆ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಾ ಹೌದು ಭುವಿ ಅವರೇ ನಿಮಗೆ ಸೌಪರ್ಣಿಕ ಸೀಕ್ರೆಟ್ ಏನು ಅಂತ ಗೊತ್ತಾ ಹರ್ಷ ಅವ್ರು ನಿಮಗೆ ಹೇಳಿದಾರಾ